ಅಶ್ವವೇಗ 24x7 ಚಾನೆಲ್ಗೆ ಸ್ವಾಗತ. ನಾನು ರೇಣುಕಾ ಸುರೇಶ್. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಂಜುನಾಥ್ ನಗರದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಉಪಸ್ಥಿತಿಯಲ್ಲಿ ನಡೆದ 18 ಅಡಿ ಎತ್ತರದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಗೀತಾ ಶಿವರಾಮ್ರವರು ಭಾಷಣ ಮಾಡುತ್ತಿರುವ ವೇಳೆ ಅರ್ಧದಲ್ಲೇ ಭಾಷಣ ಮೊಟಕುಗೊಳಿಸಿ ಮೈ ಕಿತ್ತುಕೊಂಡು ಅವಮಾನ ಮಾಡಿದ ಪ್ರಕರಣ ನಡೆದಿತ್ತು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರನ್ನು ಹೊರತುಪಡಿಸಿ ಕುರುಬ ಸಮಾಜದ ಮುಖಂಡರು ಗೀತಾ ಶಿವರಾಮ್ ಮನೆಗೆ ಭೇಟಿ ನೀಡಿ ಅಚಾತುರ್ಯದಿಂದ ನಡೆದ ಘಟನೆ ಬಗ್ಗೆ ಕ್ಷಮೆ ಕೇಳಿದರು. ಈ ಬಗ್ಗೆ ಮಾತನಾಡಿದ ಕನಕ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಕುರುಬ ಸಮಾಜದ ಮುಖಂಡರಾದ ಡಿ ಕೆಂಪಯ್ಯ, ಅಂದು ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಮೈ ಕಿತ್ತುಕೊಳ್ಳುವ ಪ್ರಕರಣ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೋ ಅಥವಾ ಹಠಾತ್ ಘಟನೆಯೋ ಎಂಬುದು ತಿಳಿದಿಲ್ಲ. ಆದರೆ ಈ ರೀತಿಯ ಘಟನೆ ಆಗಿದ್ದು ತಪ್ಪು ಎಂದು ನಮ್ಮ ಸಮುದಾಯದವರಿಗೆ ಮನವರಿಕೆಯಾಗಿದೆ. ಆದ್ದರಿಂದ ನಮ್ಮ ಕುರುಬ ಸಮುದಾಯದ ಪರವಾಗಿ ಅವರಲ್ಲಿ ಕ್ಷಮೆ ಕೋರುತ್ತೇನೆ ಎಂದು ಹೇಳಿದರು. ನಂತರ ಮಾತನಾಡಿದ ಖಜಾಂಚಿ ರವಿ, ನಮ್ಮ ಗಮನಕ್ಕೆ ಬಾರದೆ ಒಂದು ಅಚಾತುರ್ಯ ಘಟನೆ ನಡೆದಿದೆ. ನಮ್ಮ ಮನೆಯ ಮಗಳಾದ ಗೀತಾ ಶಿವರಾಮ್ರವರಲ್ಲಿ ನಾನು ಕ್ಷಮೆ ಕೋರುತ್ತಾ ನಮ್ಮ ಸಮುದಾಯದವರೆಲ್ಲರೂ ಅವರಿಗೆ ಸದಾಕಾಲ ಬೆಂಬಲಕ್ಕಿರುತ್ತೇವೆ ಎಂದು ತಿಳಿಸಿದರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ದಾಸರಹಳ್ಳಿ ಕಾಂಗ್ರೆಸ್ ಮುಖಂಡರು ಹಾಗೂ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಗೀತಾ ಶಿವರಾಮ್, ನಮ್ಮ ಸಮುದಾಯದವರೆಲ್ಲರೂ ನಮ್ಮ ಕುಟುಂಬದ ಹಾಗೆ ಕೆಲವು ಕಾರಣದ ಕೈಗಳಿಂದ ಹಾಗೂ ಅವರ ಪಿತೂರಿಯಿಂದ ಇಂತಹ ಘಟನೆಗಳು ನಡೆದಿವೆ. ಆದ್ದರಿಂದ ನಮ್ಮ ಸಮುದಾಯದವರು ನನಗೆ ಕ್ಷಮೆ ಕೇಳುವ ಅವಶ್ಯಕತೆ ಉದ್ಭವಿಸುವುದಿಲ್ಲ. ನಾವೆಲ್ಲರೂ ಒಂದೇ ಕುಟುಂಬದಂತೆ ಇದ್ದೇವೆ. ಕುಟುಂಬ ಅಂದ ಮೇಲೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತವೆ. ನಮ್ಮ ಸಮುದಾಯ ನಮ್ಮ ಜೊತೆಗಿರುವುದೇ ನನಗೆ ದೊಡ್ಡ ಶಕ್ತಿ. ಅದಕ್ಕೆ ಬೆಲೆ ಕಟ್ಟಲು ಆಗುವುದಿಲ್ಲ ಎಂದು ಹೇಳಿದರು. ಇದೇ ವೇಳೆ ಕುರುಬ ಸಮಾಜದವರು ಕನಕ ಭವನ ಬೇಕೆಂದು ಬೇಡಿಕೆ ಇಟ್ಟಿದ್ದಾಗ ಕನಕ ಭವನ ನಿರ್ಮಾಣ ಮಾಡುವುದಕ್ಕೆ ಸರ್ಕಾರದಿಂದ ಕೊಡಿಸುವುದಕ್ಕೆ ನಾನು ಪೂರ್ತಿ ಸಹಕಾರ ನೀಡುತ್ತೇನೆಂದರು. ದಾಸರಹಳ್ಳಿ ಗೀತಕ್ಕಳಿಗೆ ಬಗಲಗುಂಟೆಯಲ್ಲಿ ಅವಮಾನವಾದರೆ ಎಗ್ನಳ್ಳಿಯಲ್ಲೊಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿದರು. ಐಪಿ ನಗರದಲ್ಲಿ ಮಂಡ್ಯ ಜಿಲ್ಲೆಯ ನಾಗಮಂಗಲದ ನಿವಾಸಿಗಳಿಂದ 1000 ಜನ ಮಹಿಳೆಯರಿಗೆ ಸೀರೆ ಕೊಡುವುದರ ಮೂಲಕ ಮಾಜಿ ಸಚಿವ ಚೆಲುವರಾಯಸ್ವಾಮಿ ಹಾಗೂ ಅಭಿಮಾನಿಗಳಿಂದ ಸನ್ಮಾನ ಮಾಡಿಸಿಕೊಂಡರು. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ 24x7.